ಇದು ಗಟಾರವೋ ಇಲ್ಲ ಕ್ರಿಮಿ ಸಾಕಾಣಿಕಾ ಕೇಂದ್ರವೋ, ಚರಂಡಿಯಲ್ಲಿ ನಿಂತ ನೀರು, ಸೊಳ್ಳೆಗಳ ಕಾಟ ಬಲು ಜೋರು, ಮಿಜಿಮಿಜಿಗುಡುವ ಹುಳಗಳು, ನಿರ್ಲಕ್ಷ್ಯಕ್ಕೊಳಗಾದ ಮೋರಿಗಳು, ಜನಪ್ರತಿನಿಧಿಯೇ ಕೇಳು ಜನರ ಗೋಳು. ಬೇಸಿಗೆ ಕಾಲ ಇನ್ನೇನು ಶುರುವಾಗಿ ಬಿಟ್ಟಿದೆ. ಈ ಕಾಲದಲ್ಲಿ ಕಾಡುವ ಕಾಯಿಲೆಗಳು ಹಲವಾರಿವೆ. ಈ ಸಮಯದಲ್ಲಿ ರೋಗಾಣುಗಳು ಕ್ರಿಯಾಶೀಲವಾಗಿರುವುದರಿಂದ ರೋಗಗಳು ಬಹುಬೇಗ ಒಬ್ಬರಿಂದ ಒಬ್ಬರಿಗೆ ವ್ಯಾಪಿಸುತ್ತದೆ. ಈಗ ನಾವು ಎಷ್ಟೇ ನೈರ್ಮಲ್ಯ ಕಾಪಾಡಿಕೊಂಡರೂ ಕಡಿಮೆಯೇ. ಮಲೇರಿಯಾ, ಕಾಲರಾ, ಡೆಂಗ್ಯೂ, ಟೈಫಾಯ್ಡ್, ಚಿಕನ್ ಫಾಕ್ಸ್, ಮದ್ರಾಸೈ ಮುಂತಾದ ರೋಗಗಳೇ ನಮಗೆ ಪ್ರತಿ ವರ್ಷ ಬರುವ ಅತಿಥಿ ರೋಗಗಳಂತಾಗಿದ್ದರೂ ಈ ವರ್ಷ H1N1 ಕೂಡ ಹೊಸತಾಗಿ ಅಮದಾಗಿದೆ. ಈ ರೋಗಗಳ ಬಗ್ಗೆ ಎಲ್ಲೆಡೆ ಮಾಹಿತಿ ಕೊಡಲಾಗುತ್ತಿದ್ದರೂ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ರೋಗಗಳು ಬರದಂತೆ ಮಾಡುವ ಬಗ್ಗೆ ಯೋಚಿಸಲೇಬೇಕಿದೆ. ಆದರೆ ಶಿರಸಿಯಲ್ಲಿ ಕೆಲವೆಡೆ ಅನೈರ್ಮಲ್ಯ ಹೆಚ್ಚಿದ್ದು ಆ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಅದಕ್ಕೆ ಜನತೆ ಭಾರಿ ಬೆಲೆ ತೆರಬೇಕಾಗಿರುವುದು ಮಾತ್ರ ಸತ್ಯ. ಚೌಕಿ ಮಠ, ಬಾಪೂಜಿ ನಗರ, ಹೊಸಪೇಟೆ ರಸ್ತೆ, ನೀಲೇಕಣಿ ರಸ್ತೆ, TSS ರಸ್ತೆ, ಹುಬ್ಬಳ್ಳಿ ರಸ್ತೆ ಹೀಗೆ ಪಟ್ಟಿ ಮಾಡುತ್ತಾ ಹೋದ್ರೆ ಗಟಾರದಲ್ಲಿ ನೀರು ನಿಂತ ನೆಲೆಗಳು ಹಾಳಾಗಿ ಸಿಗುತ್ತವೆ. ಇವೆಲ್ಲ ಸೊಳ್ಳೆಗಳ ಮತ್ತು ಸಾಂಕ್ರಾಮಿಕ ವೈರಾಣುಗಳ ಕಾರಸ್ಥಾನವಾಗಿದ್ದು ರೋಗ ಉತ್ಪತ್ತಿಯ ಕಾರ್ಖಾನೆಗಳಾಗಿವೆ. ಸಾಲ್ಮೋನಲ್ಲಾ TC ಅಂಡ್ ಪ್ಯಾರಾಟೈಸಿ ಎಬಿ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಬರುತ್ತದೆ. ವ್ಯಾರಿಸೆಲ್ಲಾ ಝಾಸ್ಟರ್ ವೈರಸ್ನಿಂದ ಚಿಕನ್ ಫಾಕ್ಸ್, ಹೆಪಟೈಟಿಸ್ ಎ ವೈರಸ್ನಿಂದ ಜಾಂಡಿಸ್, ಎಂಟೆರೋ ವೈರಸ್ನಿಂದ ವಾಂತಿ ಭೇದಿ ಹೀಗೆ ಇತ್ಯಾದಿ ನೂರಾರು ಕಾಯಿಲೆಗಳು ಬರೋದು ಕಲುಷಿತ ನೀರಿನಿಂದಲೇ. ಇನ್ನು ಸಂಜೆ ಮತ್ತು ರಾತ್ರಿ ಮಾತ್ರ ಸಂಗಾತಿಯಂತಿದ್ದ ಸೊಳ್ಳೆಗಳು ಈಗೀಗ ಹಗಲು ಮಧ್ಯಾಹ್ನವೆನ್ನದೆ ದಿನವಿಡೀ ನಿಂತಲ್ಲಿ ಕುಂತಲ್ಲಿ ಬಂದು ಕಚ್ಚಿ ರಕ್ತ ಹೀರುತ್ತವೆ. ಈ ಬಗ್ಗೆ ಶಿರಸಿ ನಗರಸಭೆ ಯಾವುದೇ ಕ್ರಮ ಕೈಗೊಂಡಂತೆ ತೋರುತ್ತಿಲ್ಲ. ಯಾಕೆಂದರೆ ಈ ಸಮಸ್ಯೆ ಇಂದು ನಿನ್ನೆ ಧುತ್ತೆಂದು ಪ್ರತ್ಯಕ್ಷವಾದದ್ದೇನೂ ಅಲ್ಲ. ಆದರೆ ಇಂತಹ ನಿರ್ಲಕ್ಷ್ಯ ಮಾತ್ರ ಖಂಡಿತ ಸಲ್ಲ. ನಿಂತ ನೀರಿಗೆ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿದ್ದಾಗಲಿ, ನೀರು ನಿಲ್ಲದಂತೆ ಶಾಶ್ವತ ಪರಿಹಾರ ಕಲ್ಪಿಸಿರುವ ಬಗ್ಗೆ ಆಗಲಿ ಶಿರಸಿಯ ಯಾವ ನಾಗರಿಕರಿಗೂ ಮಾಹಿತಿ ಇಲ್ಲ. ಇನ್ನಾದರೂ ಸಮಸ್ಯೆಯನ್ನ ಗಂಭೀರವಾಗಿ ಅರಿತು ಇದಕ್ಕೊಂದು ಫುಲ್ ಸ್ಟಾಪ್ ಇಡದೆ ಹೋದಲ್ಲಿ ಊರಲ್ಲೆಲ್ಲ ರೋಗ ಉಲ್ಬಣಿಸಿ ಜನಪ್ರತಿನಿಧಿ ಎನಿಸಿಕೊಂಡವರಿಗೆ ರೋಗಿಷ್ಠರ ಬಿಸಿ ಉಸಿರು ತಾಕುವುದರಲ್ಲಿ ಸಂಶಯವೇ ಇಲ್ಲ.